ಈಗ ಅವಾಗ ನೀವು ಆ ಡಾಕ್ಟರ್ ಹತ್ರ ಎದಕ್ ಹೋಗಿದ್ರಿ, ನಿಮಗೆ ನಿಮಗೆ ಏನ್ ಹೇಳಿದ್ರು, ಮತ್ತ ನಿಮಗೇನಾತ ಆನಂತರ? ನಮಗೆ ಹೊಟ್ಟೆ ಪ್ರಾಬ್ಲಮ್ ಆಗದ್ರಿ, ಅದ್ರ ಸಲುವಾಗಿ ನಾವು ತೋರ್ಸೋಣ ಅಂತ ಹೋದ್ವಿ. ಗರ್ಭಕೋಶ ಆಪರೇಷನ್ ಆಕತಿ ಅನ್ನೋದು ನಮಗೆ ಭರವಸೆ ಇದ್ದಿಲ್ರಿ. ಆದ್ರೆ ಅವರು ಇಲ್ಲಮ್ಮ ನೀನು 8 ದಿನ ಬಿಟ್ರೆ ಇನ್ನು ನೀನು ಉಳಿಯೋದಿಲ್ಲ, ಡೆತ್ ಹಾಕಿದೆ ಅಂತಂದು ಪೂರ ಪಕ್ಕ ಹೇಳಿದ್ರು. ಆದ್ರೆ ನಾವು ಒಲ್ಲೂರಿ, ನಮ್ಮ ಕೈಯಲ್ಲಿ ಕಾಸಿಲ್ಲ ಅಂದ್ರು, ಕಾಸಿಲ್ಲ ಅಂದ್ರೂ ಇಲ್ಲಮ್ಮ ನೀವು ಉಳಿಯೋದಿಲ್ಲ ಮತ್ತು ನೀವು ತೋರಿಸಿರ್ಲಿಲ್ಲ ಅಂದ್ರೆ ಆರಾಮಾಗೋದಿಲ್ಲ ಅಂತಂದು ಏನಾರ ಮಾಡಿ ದುಡ್ಡು ತಗೊಂಬರ್ರಿ ಅಂತಂದ್ರು. ಆ ಇದಕ್ಕೆ ನಾವು ಬಂಗಾರ ಒಡವಿ ಎಲ್ಲ ಕಿವಿಯನ್ನು ಓಲೆಗಳು ಎಲ್ಲ ಮಾರಿ ನಾವು ಅವ್ರಿಗೆ ಕೊಟ್ವಿ. ಕೊಟ್ಟಿದ ನಂತರ ಅವರು ಹಾಸ್ಪಿಟ್ಲಿಗೆ ದುಡ್ಡು ತಂದು ಕಟ್ಟಿದೆ ಅಂದ್ರೆ ಆ ದುಡ್ಡನ್ನು ನಮ್ದು ಒಯ್ದು ನಮಗೆ ಹಾಕ್ಲಿಲ್ಲರಿ ಅವರು. ಅವರು ತಗೊಂಡು ಮೆಡಿಸಿನ್ ತಂದದಂತದ್ದು ಬೇರೆ ಆಸ್ಪತ್ರೆಗೆ ಮೆಡಿಕಲ್ಗೆ ಕಳಿಸಿ ನಮ್ಮದು ಮೆಡಿಸಿನ್ ಅನ್ನ ಬೇರೆಯವ್ರಿಗೆ ಮಾಡಿ ದುಂಡು ಮಾಡಿ ಅವ್ರದನ್ನ ಹಾಕ್ಯಂಡ್ರಿ. ಪರಿಹಾರ ಕೊಡ್ತೇವಿ ಕೊಡ್ತೇವಿ ಅಂದು ಹಿರೇಕೇರಿ ತಾಲೂಕಿಗೆ ಹೋದ್ವಿ. ಆಮೇಲೆ ಅರುಣ್ ಕುಮಾರ್ ಅವರು ಅವ್ರನ್ನ ತಲೆ ಹೋದ್ವಿ, ಅವರು ಏನು ತಗಲಿಲ್ಲರಿ, ಗಮನಕ್ಕೆ ತಗಲಿಲ್ಲ ಅಂತಂದು ನಾವು ಬಿಟ್ಟಲ್ರಿ. 6 ವರ್ಷ ಆಯ್ತ್ರಿ ನಾವು ಸಂಘ ಸಂಸ್ಥೆ ಮಾಡ್ಕೊಂಡು ಗಂಡ್ರು ದುಡಿಬೇಕ್ರಿ, ಮಕ್ಕಳು ಎಜುಕೇಶನ್ ಏನು, ನಮ್ದು ಮಣ್ಣು ಏನು, ಅದನ್ನ ನಾವು ಮಣ್ಣು ತಿಂತಾರ ಮತ್ತು ದುಡ್ಡು ಏನ್ ತಿಂತಾರ ಅನ್ನೋದು ಏನು ಪ್ರಜ್ಞೆ ಇಲ್ದನ ಏನು ಕೇಳ್ತಾ ಇಲ್ರಿ ನಮ್ಮನ್ನ ಸರ್ಕಾರ. ಇಲ್ಲಿವರೆಗೆ ಬಂದ್ರು ನಿನ್ನೆ 8 ಗಂಟೆಕ ನಾವು ಮನೆ ಬಿಟ್ಟದವ್ರಿ, ಮಕ್ಳ ಗತಿ ಏನು, ಮನೆಗೆ ದನ ಕರು ಏನು, ಏನು ಇಲ್ರಿ. ನೀವ್ ಏನ್ ಉಂಡಿರಿ, ನೀವ್ ಏನಿಲ್ಲ, ಯಾರು ಕೇಳಿಲ್ರಿ. ಒಂದು ನೀರು ಬೇಕಂತ ಕೇಳುವ. ಈಗ ಮೊನ್ನೆ ನಿಮಗ ಹಿಂದ ಯಾರ್ಯಾರು ಬಂದು ನಿಮಗ ಏನೇನು ಭರವಸೆ ಕೊಟ್ಟಿದ್ರು? ಆರ್ ಶಂಕರ್ ಮನೆಗೆ ಹೋದ್ವಿರಿ, ನೀವ್ ಯಾಕೆ ಬಂದಿರಿ ಅಂತ ಕೇಳಿದ್ರಿ. ಇಲ್ಲಿ ಅವರು ಮಗಕ್ ಸಗಣಿ ಹೋಗದಂಗ್ ಮಾತಾಡಿದ್ ಬಿಟ್ರೆ ನಮ್ಗೆ ಎದ್ದು ಬರಕ್ ನಾಚಿಕೆ ಐತ್ರಿ ನಮ್ಗೆ. ಅಲ್ಲಿದ್ದ ಮುಂಜಾನೆ 2 ಗಂಟೆ ಎರಡು ಸಲ ಹೋಗಿ ಅವ್ರು ನೋಡ್ರಿ ಅವ್ರ ಮನೆಗೆ ಹೋದೆ ಅಂದ್ರೆ ನೀವ್ ಯಾಕೆ ಬಂದಿರಿ ಅಂದ್ರೆ ನಾವು ಅವ್ರಾಗೆ ಸಚಿವ ತನ ತಗಂದ್ರ ಕಲ್ಲರಿ ಅವ್ರ ಮನೆ ಮಠ ಹೋಗಿರೋದು. ನಾವು ಓಟ್ ಹಾಕ್ಸಲಕ್ಕಾದ್ರೆ ನಮ್ಮ ಮನೆ ಮಠ ಬರ್ತಾರ ಅಲ್ರಿ. ಆಮೇಲೆ ನಾವು ಹೋಗಿದ್ದಕ್ಕೂ ನಮಗೆ ಬೆಲೆ ಇಲ್ರಿ. ನಮ್ಮ ಸಣ್ಣ ಮಕ್ಕಳು ಬಿಟ್ಟು ಮಕ್ಕಳು ಓದೋ ಅಭ್ಯಾಸ ತಪ್ಪಿಸಿ ನಿನ್ನೆ ಇಲ್ಲಿಗೆ ನಿನ್ನಿದ್ದನ ಇಲ್ಲಿ ಮಠ ಬಂದ್ರು ಯಾರು ಏನಾಗೈತಿ ಅಂತ ನಿಮ್ಗೇನು ಕೇಳ್ತಾ ಇಲ್ರಿ. ಪ್ರತಿ ಕ್ಷಣ ನಿಮ್ಮೊಂದಿಗೆ.